ಕೇಂದ್ರ ಇಲ್ಲಿಯ ಸರ್ವಾಧಿಕಾರಿ ನಮ್ಮ ತಂದೆಯಾದಂತಹ ಪ್ರಖ್ಯಾತ ಸಮಹಾಪ್ರಭುಗಳು ಅವರ ಪ್ರೀತಿಯ ಮಕ್ಕಳು ನಾವು ಹಿರಿಯವರಾದಂತಹ ನಾನೇ ದಕ್ಷ ಹಿರಿಯವರಾದಂತಹ ನೀನೇ ವೃಕ್ಷ ತಂದೆಯವರು ವನವಾಸಕ್ಕೆ ಹೋಗುವಂತಹ ಸಮಯದಲ್ಲಿ ಇಲ್ಲಿಯ ಅಧಿಕಾರವನ್ನು ಹಿರಿಯ ಮಗನಾದಂತಹ ನನಗೆ ಒಪ್ಪಿಸಿದ್ದಾರೆ ತಂದೆಯವರು ಧರಿಸಿದಂತಹ ಕಿರೀಟಕ್ಕೆ ಗರಿಷ್ಠಾಧಿಶನಾಗಿ ಮೆರೆದವನು ಈ ದಕ್ಷ ತಮ್ಮ ಈ ಹೊತ್ತಿನಲ್ಲಿ ನಮ್ಮ ತಂದೆಯವರ ಬಗ್ಗೆ ಆಲೋಚನೆ ಮಾಡಿದವ ನಮ್ಮ ತಂದೆಯವರು ಇಂತಹ ವಿದ್ವಾಂಸ ಎಷ್ಟು ಮಾತನ್ನು ಆಡ್ತಾ ಇದ್ದಾರೆ ಆ ಚಂದ್ರನಲ್ಲಿ ಮಾತನ್ನು ಮಾಡಿದ್ದಾರೆ ಅದಕ್ಕಿಂತ ಎಷ್ಟು ಬೇಕಾ
ಬೇಕಾಗ್ತದೆ, ರಜಾಧಿ ಪತ್ಯವನ್ನು ಪಡೆಯಬೇಕು ಅಂತಾದ್ರೆ ಅದಕ್ಕೆ ವಿದ್ಯೆಯನ್ನು ಬೇಕಾಗ್ತದೆ. ವಿದ್ಯಾ ವಿಹೀನ ಪಶುವಿಗೆ ಸಮಾನ, ವಿದ್ಯೆ ಇಲ್ಲದವನು ಪಶುವಿನ ಹಾಗೆ ಆಗ್ತದೆ. ಆ ರೀತಿ ನನ್ನ ತಮ್ಮ ಆಗಬಾರದು ಎನ್ನುವಂತಹ ಅಭಿಲಾಷೆ ನನಗೆ ಉಂಟು. ಹಾಗಾಗಿ ನಿನ್ನಲ್ಲಿ ಬೇರೆ ಏನು ಹೇಳುವುದಿಲ್ಲ. ರಜಾ ಪಟ್ಟವನ್ನು ಪಡೆಯಬೇಕು ಅಂತಾದ್ರೆ ಆ ಯೋಗ್ಯತೆ ನಿನಗೆ ಉಂಟು, ಆದ್ರೆ ಸಾಧನೆ ಎನ್ನುವುದು ಬೇಕಾಗ್ತದೆ. ಹಾಗಾಗಿ ನೇರವಾಗಿ ಗುರುಮಠವನ್ನು ಸೇರಿ ಸಕಲ ವಿದ್ಯೆಯನ್ನು ಕಲಿತು ಆ ನಂತರ ನನ್ನ ಬಳಿ ಬರುವೆ ಅಣ್ಣ. ಅಷ್ಟ ಮಾತ್ರವಲ್ಲ, ತಂದೆಯವರು ಎಷ್ಟು ಮಾತಾಡಿದ್ದಾರೆ ಅವರಷ್ಟು ಮಾತಾಡಿದ್ದಾರೆ.